ಫ್ರೆಂಡ್ಸ್, ಇದು ಆನೇಕಲ್ ದೂಮಾ ರೇಗ್ದಾರಿದು. ಈ ಪಟ್ಟ 7 ಗಂಟೆ ಚಿಲ್ಲರೆ ಈ ವರ್ಷ ಆಡಿದೆ, 8 ಹತ್ತಿದೆ. ತುಂಬ ಚೆನ್ನಾಗಿದೆ, ದೂರ ಬರ ಎಲ್ಲ ಸಿಕ್ಕಾಪಟ್ಟೆ ಹೋಗ್ಬರತ್ತೆ ಅಕ್ಕಿ. ಈ ಪಟ್ಟ ಸೇಲ್ಗಿದೆ. ಇವಾಗ ಸ್ವಲ್ಪ ಬೇಗ ವೀಡಿಯೋ ಹಾಕ್ತಾಯಿದ್ದೀನಿ, ಏನಕ್ಕಂದರೆ ತುಂಬ ಜನ ಭಾನುವಾರ ಹಾಕಿದ ವೀಡಿಯೋಲ್ಲಿ ತುಂಬ ಬೇಜಾರಾಗ್ಬಿಟ್ಟಾರೆ, ಯಾಕಂದರೆ ಯಾರಿಗೂ ಅಕ್ಕಿಗಳು ಸಿಕ್ಕಿಲ್ಲ ಅಂತ. ಒಂದೇ ಸಿಗಿ ಒಬ್ಬರು ಬಂದ್ಬಿಟ್ಟು ತುಂಬ ಅಕ್ಕಿಗಳು ಎತ್ಕೊಂಡು ಹೋಗ್ಬಿಟ್ರೋದಲ್ಲಿ, ಅದಕ್ಕೋಸ್ಕರ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಆನೇಕಲ್ ದೂಮಾ ರೇಗ್ದಾರು ಬಾಲ ಕಿತ್ಕೊಟ್ಟಿದ್ದೀವಿ, ಹೊಸ ಬಾಲ ಬರ್ತಾ ಇದೆ, ಬಾಲ ಬರ್ತಾ ಇದೆ. ಕಚ್ಪುಟ್ ನೋಡ್ಬೋದು, ಒಂದು ಹಿಂದೆ ಒಂದು ಕಚ್ಪುಟ್ಟಿದೆ. ಶೇಪು, ಸೈಜು, ಲೆಂತು, ಎದೆ ಸೈಜು ಎಲ್ಲ ತುಂಬ ಚೆನ್ನಾಗಿದೆ. ಶೇಪ್ ನೋಡ್ಬೋದು, ನಿಂತ್ಕೊಳ್ಳೋ ಸ್ಟ್ಯಾಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಿದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ, ಇದನ್ನು ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ 7 ಗಂಟೆ ಚಿಲ್ಲರೆ ಆಡಿದೆ ಅಕ್ಕಿ, ಇದು 7 ಗಂಟೆ ಚಿಲ್ಲರೆ ಆಡಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ನಾನು ದೂಮಾ ರೇಗ್ದಾರ್ ತೋರಿಸಿದೆ ಆ ಪಟ್ಟ, ಇದು ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಬಾಲ ಕಿತ್ಕೊಟ್ಟಿರೋದು ಬರ್ತಾ ಇದೆ, ಕಚ್ಪುಟ್ಟಿದೆ ಒಂದು, ತಿರಿಗಳೆಲ್ಲ ಚೆನ್ನಾಗಿದೆ. ಕಟ್ಟಿದ್ದೀವಿ ದಾರದಲ್ಲಿ ಕಟ್ಟಿದ್ದೀವಿ, ತಿರಿಗಳೆಲ್ಲ ಚೆನ್ನಾಗಿದೆ. ಒಳ್ಳೆ ದೂರ ಬರ ಹೋಗತ್ತಕ್ಕಿ, ಜಾಸ್ತಿ ಮೇಲಾಗಲ್ಲ, ನೀಟಾಗಿ ಕಾಣತ್ತಕ್ಕಿ ಆಡಬೇಕಂದ್ರೆ. ಏಟ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಉಳಿಯುತ್ತೆ, ತುಂಬ ಚೆನ್ನಾಗಿದೆ. ಏಟ್ ಲೈನಲ್ಲಂತೂ ತುಂಬ ಚೆನ್ನಾಗಿದೆ ಅಕ್ಕಿ. ರೇಗ್ಗಳು ನೋಡ್ಬೋದು, ಮೀಡಿಯಮ್ ಸೈಜ್ ಅಕ್ಕಿ ಇದು, ಒಳ್ಳೆ ಶೇಪಲ್ಲಿದೆ ಅಕ್ಕಿ, ಮೀಡಿಯಮ್ ಸೈಜ್ ಅಕ್ಕಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ತುಂಬಾನೇ ಒಳ್ಳೆ ಲೈನು. ಆನೇಕಲ್ಲಿ ಬಂದಿರೋ ಅಕ್ಕಿ ಇದು, ಆನೇಕಲ್ ಒರಿಜಿನಲ್ ಅಲ್ಲ, ಆನೇಕಲ್ ಕೂಟುಗಳಿದು. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಪುತ್ಲಿ ಸುತ್ತಲೂ ನೋಡಿ, ಗ್ರೇ ಶೇಡು ಅಗ್ಲ ಇದೆ, ಎತ್ ಕಾಣತ್ತೆ. ಕಣ್ಣಲ್ಲಿ ಅನಾರಿ ನೋಡಿ, ಲೈಟಾಗಿದೆ, ಹರಡ್ಕೊಂಡಿದೆ. ಔಟರ್ ಲೈನ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ, ಎತ್ ಕಾಣತ್ತೆ. ತುಂಬಾ ಒಳ್ಳೆ ಲೈನ್ ಬಂದಿರೋ ಅಕ್ಕಿ. ಮತ್ತು ಫ್ರೆಂಡ್ಸ್, ಯಾರಿಗೆ ಬೇಕಂದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಅಕ್ಕಿಗಳು ಬೇಗ ಬೇಗ ಸೇಲ್ ಆಗ್ತಾಯಿದೆ, ಆಮೇಲೆ ಬೇಜಾರು ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಇದು ರೋಷನ್ ಗಂಡು, ಸೈಜು, ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು, ಸೂಪರಾಗಿ ನಿಂತ್ಕೊಳ್ಳೋದು ಅಕ್ಕಿ. ಒಳ್ಳೆ ಲೆಂತ್ ಅಕ್ಕಿ ಇದು. ಈ ಅಕ್ಕಿ 8 ಗಂಟೆ ಚಿಲ್ಲರೆ ಆಡಿದೆ, ಇದು ಏಟೆಲ್ಲ ಹತ್ಕೊಂಡಿದೆ, ಅದರ ರೆಕ್ಕೆ ಒಡೆದು ಬಿಟ್ಟಿದ್ದೀವಿ. ಈ ಅಕ್ಕಿಗೆ ರೆಕ್ಕೆ ಒಡೆದಿದ್ದೀವಿ, ಮುಂದಿನ ವರ್ಷ ಬಿಟ್ಕೊಬೇಕು ಅಂತ ರೆಕ್ಕೆ ಒಡೆದಿರೋದು. ಇವಾಗ ಇದು ಮೈನ್ ಅಪ್ಪ ಅಮ್ಮನ ಇಸ್ಕೊಂಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಈ ಇದನ್ನ ಕೊಡ್ತಾ ಇರೋದು. ಅಪ್ಪ ಅಮ್ಮ ಇಸ್ಕೊಂಡಿದ್ದೀವಿ, ಅದ್ರಲ್ಲಿ ಪಟಾವಳಿ ಮಾಡಿಸ್ಕೊಂಡು ಬಿಟ್ಕೊತೀವಿ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ರೋಷನ್ ಗಂಡು ನೋಡ್ಬೋದು ನೀವು, ಶೇಪು ಸೈಜೆಲ್ಲ ಸಖತ್ ಅಕ್ಕಿ ಇದು. ಏಟ್ ಗೀಟ್ ಎಲ್ಲ ತುಂಬ ಚೆನ್ನಾಗಿದೆ, ದೂರ ಪಾರ ಎಲ್ಲ ಚೆನ್ನಾಗಿ ಹೋಗ್ಬಿಟ್ಟು ಬರತ್ತೆ ಅಕ್ಕಿ. ಮೀಡಿಯಮ್ ಸೈಜ್ ಅಕ್ಕಿ, ಮೀಡಿಯಮ್ ಕೈ ಅಕ್ಕಿ ಇದು, ಜಾಸ್ತಿ ಮೇಲಾಗಲ್ಲ. ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪ್ ಎಲ್ಲ ನೋಡ್ಬೋದು, ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಫ್ರೆಂಡ್ಸ್, ಇವಾಗ ಏನು ತೋರಿಸೆ, ರೋಷನ್ನು ಮೀಡಿಯಮ್ಕ್ಕಿಂತ ಸ್ವಲ್ಪ ಲೆಂತ್ ಅಕ್ಕಿ ಇದು. ತಲೆ ನೋಡ್ಬೋದು, ಗುಂಡ್ತಲೆ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಈ ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಕಿತ್ಕೊಟ್ಟಿರೋ ಬಾಲ ಬರ್ತಾ ಇದೆ, ರೆಕ್ಕೆ ಒಡೆದು ಬಿಟ್ಟಿದ್ದೀವಿ. ಮುಂದಿನ ವರ್ಷ ಬಿಡ್ಕೊಬೇಕಂತ ಇದೀವಿ ಅಕ್ಕಿ ಇದು. ಗುಂಡ್ತಲೆ, ಮೀಡಿಯಂ ಸೈಜ್ ಚೋಂಚು, ಸುತ್ತಲೂ ಸುತ್ತಲೂ ನೋಡ್ಬೋದು, ಬ್ಲ್ಯಾಕ್ ಶೇಡು, ಡಾರ್ಕ್ ಆಗಿದೆ, ಹರಡಿದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ, ದಪ್ಪ ಇದೆ. ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಅನಾರಿ ನೋಡಿ, ಹರಡ್ಕೊಂಡಿದೆ. ಚೋರಿ ಲೈನಲ್ಲಿ ತುಂಬ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಆನೇಕಲ್ ದೂಮಾಲ್ ಬಂದಿರೋದು. ಈ ಪಟ್ಟ ಒಂದು 5 ಗಂಟೆ ಚಿಲ್ಲರೆ ಆಡಿದೆ, ಇದನ್ನು ಓಡಿಸ್ಕೊಂಡ್ರೆ ಇನ್ನೂ ಟೈಮ್ ತುಂಬ ಚೆನ್ನಾಗಿ ಆಡತ್ತೆ. ಇನ್ನು 8 ಹತ್ತಿದೆ, ಬಾಲ ಕಿತ್ಕೊಟ್ಟಿದ್ದೀವಿ, ಗರಿ ಹೊಡೆದಿಲ್ಲ, ಗರಿ ಫುಲ್ ಇದೆ.
ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ. ಎದೆ ಅಗ್ಲ, ಮೀಡಿಯಂ ಸೈಜು ಚೊಂಚು, ಬಿಡ್ಕೊಳ್ಳೋ ಪಟ್ಟ ಇದು. 5 ಗಂಟೆ ಚಿಲ್ಲರೆ ಆಡಿದೆ ಈ ಪಟ್ಟ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ಪಟ್ಟ ತೋರಿಸ್ದೆ, ಆ ಪಟ್ಟ ಮೀಡಿಯಂ ಸೈಜ್ ಅಕ್ಕಿ, ಇದು ಜಾಸ್ತಿ ಉದ್ದ ಇಲ್ಲ, ಗರಿಗಳೆಲ್ಲ ತುಂಬ ಚೆನ್ನಾಗಿದೆ, ಗರಿ ಕಟ್ಟಿದ್ದೀವಿ, ಶೇಪ್ ನೋಡ್ಬೋದು ಒಳ್ಳೆ ಶೇಪಲ್ಲಿದೆ. ಬಾಲ ಕಿತ್ಕೊಟ್ಟಿದ್ರಿ, ಬರ್ತಾ ಇದೆ ಬಾಲ, ಏಟೆಲ್ಲ ಹತ್ತಿದೆ ಅಕ್ಕಿ. ಒಳ್ಳೆ ಶೇಪಲ್ಲಿದೆ, ಮೀಡಿಯಂ ಸೈಜ್ ಚೋನ್ಸ್. ಕಣ್ಣಲ್ಲಿ ನೋಡ್ಬೋದು ಒಳ್ಳೆ ಆಡಿಸ್ಕೊಳ್ಳೋ ಕಣ್ಣಿದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಅಬ್ಸರ್ವ್ ಮಾಡಿ, ಅಗ್ಲ ಇದೆ, ಡಾರ್ಕ್ ಆಗಿದೆ, ಔಟ್ರ್ ಲೈನ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ. ವೈಬ್ರೇಷನ್ ಅಬ್ಸರ್ವ್ ಮಾಡಿ, ಒಳ್ಳೆ ವೈಬ್ರೇಷನ್ ಮಾಡೋದು ಅಕ್ಕಿ. ಫ್ರೆಂಡ್ಸ್, ಇದು ದುಮಾರಿ ಹಾಕ್ದಾರ ಪಟ್ಟ ಇದು. ಇದು ಬಂದ್ಬಿಟ್ಟು ರೆಕ್ಕೆ ಹೊಡೆದಿಟ್ಟಿದ್ದೀವಿ, ಅಕ್ಕಿ ಬಿಟ್ಟಿಲ್ಲ. ಇದು ಆರಿಸಕ್ಕೆ ದೊಡ್ಡ ಅಕ್ಕಿ ಮಾಡ್ಕೊಳ್ಳೋಣ ಅಂತ ಎತ್ತಿಕ್ಕಿರೋ ಅಕ್ಕಿ ಇದು. ತಲೆ ಶೇಪ್ ಸೈಜ್ ನೋಡ್ಬೋದು, ಒಳ್ಳೆ ಗುಂಡ್ತಲೆ, ಮೀಡಿಯಂ ಸೈಜ್ ಚೊಂಚು, ಎದೆ ಅಗ್ಲ. ಕಣ್ಣಲ್ಲಿ ತುಂಬ ಚೆನ್ನಾಗಿ ಬಿದ್ದಿತ್ತು ಪಟ್ಟ ಅಂದಲ್ಲೇ, ಪಟ್ಟ ಅಲ್ಲೇ ಅದಕ್ಕೇ ರೆಕ್ಕೆ ಹೊಡೆದಿಟ್ರಿ, ದೊಡ್ಡ ಅಕ್ಕಿ ಮಾಡ್ಕೊಂಬಿಟ್ಟು ಜಾತಿ ಮಾಡ್ಕೊಳಕಂತ. ಇವಾಗ ಇನ್ನೊಂದು ಸೆಟ್ ಪಟ್ಟನೂ ಸೇಮ್ ಹಿಂಗೆ ಬಂದಿದೆ, ಅದಕ್ಕೋಸ್ಕರ ಇದನ್ನ ಕೊಡ್ತಾ ಇರೋದು. ಯಾಕಂದರೆ ತುಂಬ ಅಕ್ಕಿಗಳು ಇವಾಗ ತುಂಬಿಸ್ಕೊಳಕ್ಕಾಗಲ್ಲ ನಮಗೂ. ಒಳ್ಳೆ ಶೇಪಲ್ಲಿದೆ, ಒಳ್ಳೆ ಸೈಜಲ್ಲಿದೆ ಅಕ್ಕಿ. ವಾಕಿಂಗ್ ಸ್ಟೈಲ್ ನೋಡ್ಬೋದು, ಎದೆ ಮುಂದೆ ಕೊಂಡೆ ನಡೆಯುತ್ತೆ, ತುಂಬ ಒಳ್ಳೆ ಬ್ರೀಡಲ್ಲಿ ಬಂದಿರೋದು. ಈ ಅಕ್ಕಿ ಆಡ್ಸಕ್ಕೆ ಬಿಟ್ಟಿಲ್ಲ ನಾವು, ಪಟ್ಟ ಇದ್ದಾಗಲೇ ರೆಕ್ಕೆ ಹೊಡೆದಿದ್ದು, ದುಮಾರಿ ಹಾಕ್ದಾರೆ ಪಟ್ಟ ಇದು. ಏಯ್, ಫ್ರೆಂಡ್ಸ್, ಇವಾಗ ಏನು ದುಮಾರಿ ಹಾಕ್ದಾರೆ ಪಟ್ಟ ತೋರಿಸ್ದೆ ನೋಡಿ, ಎಲ್ಲ ಹೊಡೆದಿಕ್ಕಿದ್ರಿ. ಇವಾಗ 8ನೇ ಕಲ್ಲಿ, ಇನ್ನೊಂದು 2 ತಿಂಗಳಾದರೆ ಬ್ರೀಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಕಿ. ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ, ಎಲ್ಲ ಗರಿ ಹೊಡೆದಿಕ್ಕಿದ್ರಿ ನಾವು ಅಕ್ಕಿ ದೊಡ್ಡದು ಮಾಡ್ಕೊಳ್ಳೋಕ್ಕೆ. ರೇಗ್ಗಳು ನೋಡ್ಬೋದು, ಇನ್ನು ಕುರ್ಜಾದ್ಮೇಲೆ ಇನ್ನು ರೇಗ್ಗಳಿಗೆ ಚೇಂಜ್ ಆಗುತ್ತೆ. ಮೀಡಿಯಂ ಸೈಜ್ ಅಕ್ಕಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಇದು ನೋಡಿ ಫ್ರೆಂಡ್ಸ್, ಏನಕ್ಕೆ ರೆಕ್ಕೆ ಹೊಡೆದಿವಿ ಅಂದರೆ, ಪಟ್ಟಾಲೇ ಒಂದು ಸ್ವಲ್ಪ ಬ್ಲೂ ಶೇಡಲ್ಲಿ ಒಡಕಲು ಕಣ್ಣಿದು. ಇದು ವಯಸ್ಸಾಗ್ತಾ ಆಗ್ತಾ ಕಪ್ಪು, ತುಂಬ ಕಪ್ಪು ತಿರುಗತ್ತೆ ಕಣ್ಣಲ್ಲಿ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಪುತ್ಲಿ ಪಕ್ಕದಲ್ಲಿ ಔಟ್ರ್ ಹಿಂಗೆ ಅಬ್ಸರ್ವ್ ಮಾಡಿ, ಬ್ಲ್ಯಾಕ್ ಆಡ್ಕೊಂಡಿದೆ, ಅಗ್ಲ ಇದೆ, ಔಟ್ರಿಂಗು ಚೆನ್ನಾಗಿದೆ ನೋಡಿ. ಇದು ಕಣ್ಣಲ್ಲಿ ನಿಮ್ಗೊಂಥರ ಗ್ರೇ ಡಾಟ್ಸ್ ಏನು ಕಾಣ್ತಾ ಇದೆ, ಅದು ಹೋಗ್ತಾ 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 ಬ್ಲ್ಯಾಕ್ ಡಾಟ್ಸಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್ ಅಬ್ಸರ್ವ್ ಮಾಡ್ಬೋದು ನೀವು, ತುಂಬ ವೈಬ್ರೇಷನ್ ಮಾಡ್ತಾ ಇರೋದು ಪಟ್ಟ. ಇದು ಆ್ಯಕ್ಚುಲಿ ದೊಡ್ಡ ಅಕ್ಕಿ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಅಕ್ಕಿ ಇದು. ಇವಾಗ ಇನ್ನೊಂದು ಜೊತೆ ಪಟ್ಟನೇ ಸೇಮ್ ಇದೇ ಫಾರ್ಮೆಟಲ್ಲಿ ಬಂದಿದೆ, ಅದಕ್ಕೋಸ್ಕರ ಈ ಪಟ್ಟನ ಸೇಲ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇದು ಮಕ್ಷಿ ಗಣಪಟ ಇದು. ಈ ಪಟ್ಟ ಇವಾಗ 6 ಗಂಟೆ ಚಿಲ್ಲರೆ ಆಡಿದೆ ಅಕ್ಕಿ, ಸ್ವಲ್ಪ ಗಾಬರಿ ಅಕ್ಕಿನೇ ಇದು. ಶೇಪು ಲೆಂತ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಏಟೆಲ್ಲ ಹತ್ಕೊಂಡಿದೆ, ಬಾಲ ಕಿತ್ಕೊಟ್ಟಿದ್ದು, ಅರ್ಧ ಬಾಲ ಬಂದಿದೆ, ಇನ್ನು ಅರ್ಧ ಬಾಲ ಬರಬೇಕು. ಶೇಪ್ ನೋಡ್ಕೊಳ್ಳಿ, ಯಾಕಂದ್ರೆ ತುಂಬ ಗಾಬರಿ ಅಕ್ಕಿ, ನಿಲ್ಲಲ್ಲ ಅದು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಇದು ಓಡಿಸ್ಕೊಂಬಂದ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ.
ನಿಂತ್ಕೊಳ್ಳೋ ಶೇಪ್ ನೋಡಿ ಗಾಬರಿ ಎಲ್ಲ ನಿಂತ್ಕೊಳತ್ತೆ. 6 ಗಂಟೆ ಚಿಲ್ಲರೆ ಆಡಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ನಾನು ಮಕ್ಷಿ ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಮೀಡಿಯಂಕ್ಕಿಂತ ಸ್ವಲ್ಪ ಉದ್ದ ಅಕ್ಕಿ, ಬಾಲ ಕಿತ್ಕೊಟ್ಟು ಅರ್ಧ ಬಾಲ ಬಂದಿದೆ, ಇನ್ನೂ ಬಾಲ ಬೆಳೆಯತ್ತದು. ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಶೇಪಲ್ಲಿದೆ. ಮೀಡಿಯಮ್ ಸೈಜ್ ಚೋಂಚು ತಿರಿಗಳಿದೆ, ಆರಾಮಾಗಿ ಬಿಡ್ಕೊಬೋದು ನೀವು. ರೆಕ್ಕೆ ಕಟ್ಟಿದ್ದೀವಿ, ಶೇಪ್ ನೋಡ್ಬೋದು, ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಗುಂಟೆಲೆ ಮೀಡಿಯಮ್ ಸೈಜ್ ಚೋಂಚು. ಪುತ್ಲಿ ಸುತ್ತಲೂ ನೋಡ್ಬೋದು, ಗ್ರೇ ಶೇಡು, ಅಗ್ಲ ಇದೆ, ಹರಡಿದೆ. ಔಟರ್ ಇಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ. ಅನಾರಿ ಬಂದ್ಬಿಟ್ಟು ಹರಡ್ಕೊಂಡಿದೆ, ಚೆನ್ನಾಗಿದೆ. ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ, ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾರತ್ತೆ ಅಕ್ಕಿ. ಈ ಅಕ್ಕಿನೂ ಸೇಲ್ಗಿದೆ. ಫ್ರೆಂಡ್ಸ್, ಇದು ಗುಲ್ದಾರ್ಗಳಲ್ಲಿ ಬಂದಿರೋ ಪಟ್ಟ ಇದು. ಈ ಪಟ್ಟ ಒಂದು 2 ಕಲ್ಲಿ ಇಲ್ಲ 3 ಕಲ್ಲಿ ಪಟ್ಟ ಇದು, ಚಿಕ್ಕ ಪಟ್ಟ ಇದು. ಇದನ್ನು ಬಿಟ್ಟಿಲ್ಲ ನಾವು, ಅಕ್ಕಿ ಆಡಕ್ಕೆ ಬಿಟ್ಟಿಲ್ಲ. ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ಈ ಪಟ್ಟನೂ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಎದೆ ಆಗಲ್ಲ, ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ಚೆನ್ನಾಗಿದೆ, ಅಕ್ಕಿ ನಡೆಯೋ ಸ್ಟೈಲೆಲ್ಲ ಚೆನ್ನಾಗಿದೆ, ಎದೆ ಮುಂದೆ ಮಾಡ್ಕೊಂಡೆ ನಡೆಯುತ್ತೆ. ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ನೀವು ನೋಡ್ಬೋದು ಶೇಪು, ಶೇಪ್ ಅಬ್ಸರ್ವ್ ಮಾಡಿ, ಒಳ್ಳೆ ಶೇಪಲ್ಲಿದೆ ಪಟ್ಟ. ಫ್ರೆಂಡ್ಸ್, ಇವಾಗ ಏನು ನಾನು ಪಟ ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಶೇಪಲ್ಲಿದೆ. ಗರಿಗಳೆಲ್ಲ ಕಟ್ಟಿದ್ದೀವಿ, ಅಕ್ಕಿ ಬಿಟ್ಟಿಲ್ಲ. ಇದು ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಶೇಪಲ್ಲಿದೆ. ಮೀಡಿಯಮ್ ಸೈಜ್ ಅಕ್ಕಿ, ಇನ್ನೊಂದು ಸ್ವಲ್ಪ ಲೆಂತ್ ಬರುತ್ತೆ ದೊಡ್ಡದಾಗ್ತಾ ಅಂತ. ಮೀಡಿಯಮ್ ಸೈಜ್ ಚೋಂಚು, ಮೀಡಿಯಮ್ ಸೈಜ್ ಚೋಂಚು. ಇದು ಕಣ್ಣಲ್ಲಿ ಅಬ್ಸರ್ವ್ ಮಾಡಿ, ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಓಪನ್ ಆಗ್ತಾ ಇದೆ. ಇನ್ನೂ ವಯಸ್ಸಾಗ್ತಾ ಆಗ್ತಾ ಚೇಂಜ್ ಆಗುತ್ತೆ ಕಣ್ಣು. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಅನಾರಿನೂ ಲೈಟಾಗಿ ಹರಡಿದೆ, ಅವಾಗ ದೂರ ದೂರ ಇದೆ, ಹರಡಿದೆ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು. ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟ ಇದು. ಫ್ರೆಂಡ್ಸ್, ಇದು ನೋಡ್ಬೋದು, ಬಿಳೆ ತಾಮ್ರದ ಗಂಡಿದು. ರೆಕ್ಕೆ ಹೊಡೆದಿದ್ದೀವಿ, ಬಾಲ ಹೊಡೆದಿದ್ದೀವಿ. ಈ ಗಂಡು 4 ಗಂಟೆ ಚಿಲ್ಲರೆ ಆಡಿದೆ, 8 ಎಲ್ಲ ಹತ್ಕೊಂಡಿದೆ. ಈ ಗಂಡು ಸೇಲ್ಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಚೆನ್ನಾಗಿದೆ. ತಲೆ ಶೇಪ್ ನೋಡಿ, ಗುಂಟೆಲೆ, ಮೀಡಿಯಮ್ ಸೈಜ್ ಚೋಂಚು. ಮತ್ತು ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ಯಾಕಂದರೆ ತುಂಬ ಜನ ಸೇಲ್ ಆಗಮೇಲೆ ಅಕ್ಕಿನ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ, ಸೇ ಇದೆಯಾ ಸೇಲ್ ಆಗೋಯ್ತಾ ಅಂತ. ತುಂಬ ಜನಕ್ಕೆ ಅಕ್ಕಿ ಸಿಕ್ತಾಯಿಲ್ಲ ಅಂದ್ಬಿಟ್ಟು ಈ ವಿಡಿಯೋ ಬೇಗ ಆಗ್ತಿರೋದು. ನೋಡಿ ಫ್ರೆಂಡ್ಸ್, ಇದು ಸೇಲ್ಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಏನು ತಾಮ್ರಲ್ಲಿ ಗಂಟು ತೋರಿಸ್ದೆ, ಬಾಲ ಹೊಡೆದಿದ್ದೀವಿ, ರೆಕ್ಕೆ ಹೊಡೆದಿದ್ದೀವಿ. ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ಮೀಡಿಯಮ್ ಸೈಜ್ ಲೆಂತು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು. ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಮಾಡ್ತಾ ಇದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ ಇದು. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡು, ಲೈಟಾಗಿದೆ, ಇನ್ನು ಓಪನ್ ಆಗಬೇಕದು. ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಮಾಡಬೇಕು.